ಚಿಟ್ಟೆ ಹಿಡಿದ ಹುಡುಗ ಅನ್ನೋದು ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್. ಪೀಪಲ್ ಅದ್ರ ಬಗ್ಗೆ ಗೊತ್ತಿಲ್ಲ, ಅದನ್ನು ಇವತ್ತು ಅನಾವರಣ ಮಾಡ್ತಾ ಇದ್ದೀನಿ. ಬಾಯ್ ವಿತ್ ಎ ಬಟರ್ಫ್ಲೈ ಎಲ್ಲರೂ ಕನ್ನಡ ಬರುತ್ತಲ್ವಾ, ಅಯ್ಯೋ ಕನ್ನಡದಲ್ಲೇ ಮಾತಾಡ್ತೀನಿ, ಸ್ವಲ್ಪ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಆಡಿಯನ್ಸು ಯೂಟ್ಯೂಬಲ್ಲಿ ಕೇಳ್ತಿರ್ತಾರೆ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಬಾಯ್ ವಿತ್ ಎ ಬಟರ್ಫ್ಲೈ ಮೀನ್ ಐ ಎಮ್ ಗೋಯಿಂಗ್ ಟು ಟೆಲ್ ಎ ಸ್ಟೋರಿ ಟು ಅಬೌಟ್ 30 minutes. ಸ್ಟೋರಿ ಆಫ್ ಎ ಬಾಯ್ ಹುಟ್ಟುಕೋ ಅನ್ನೋ ಸ್ಪಿರಿಚುವಲ್ ಜರ್ನಿ, ಒಬ್ಬ ಹುಡುಗನ ಹಳ್ಳಿಯ ಹುಡುಗನ ಕತೆ, ಆಧ್ಯಾತ್ಮಿಕ ಪ್ರಯಾಣದ ಒಂದು ಚಿಕ್ಕ ಕತೆ. ಒಂದು ಹಳ್ಳಿ ಕತೆ ಕೇಳಿಸ್ಕೊತೀವಲ್ಲ, ವಿಶಾಲವಾದ ಒಂದು ಜಾಗ, ಬೆಟ್ಟ ಗುಡ್ಡ ನದಿ ಹಳ್ಳ ಹೊಳ್ಳ ಎಲ್ಲ ತುಂಬಿ ನೀರು, ಎಲ್ಲಿ ನೋಡಿದ್ರು ಹಸಿರು, ನೀಲಿ ಆಕಾಶ, ಅಲ್ಲಲ್ಲಿ ಮನೆಗಳು, ಐದು ಜನ ಹುಡುಗರು ಆಟ ಆಡ್ತಾ ಇದ್ರು. ಏನಪ್ಪ ಆಟ ಆಡ್ತಿದ್ರು? ಚಿಟ್ಟೆ ಹಿಡಿ ಗೊತ್ತಾ, ಕ್ಯಾಚಿಂಗ್ ಬಟರ್ಫ್ಲೈ, ಚಿಟ್ಟೆ ಹಿಡಿ ಅಂತ ಮಾಡ್ತಾರೆ, ಕ್ಯಾಚಿಂಗ್ ಬಟರ್ಫ್ಲೈಸ್. ಓಕೆ, ಅಲ್ಲೊಂದು ಪಾಯಿಂಟ್ ಇದೆ ಟು ಬಿ ನೋಟೆಡ್. ದೇ ಯೂಸ್ ಟು ಕ್ಯಾಚ್ ದ ಬಟರ್ಫ್ಲೈ, ಪುಟ್ ಇಟ್ ಇನ್ ಎ ಬಾಟಲ್ ಲೈಕ್ ದಿಸ್, ಎ ಹ್ಯೂಜ್ ಬಾಟಲ್, ಎಂಪ್ಟಿ ಬಾಟಲ್, ಐ ಟೇಕ್ ಇಟ್ ಎವ್ರಿ ಡೇ, ಹೌ ಮೆನಿ ವಿ ಹ್ಯಾವ್ ಕಾಟ್, ಎಷ್ಟು ಹಿಡಿದ್ವಿ ಅಂತ ನೋಡ್ಕೊಳ್ಳೋದು. ದೊಡ್ಡದು ಬಾಕ್ಸ್, ಈ ಪೆಪರ್ಮೆಂಟ್ ಬಾಕ್ಸ್ಗಳಿರ್ತಾವಲ್ಲ ದೊಡ್ಡದು, ಅದರೊಳಗೆ ಹಾಕು. ಮಾಡಿದ್ರು ಒಂದು ದಿವಸ, ಎರಡು ದಿವಸ, ಮೂರು ದಿವಸ ಆಯಿತು. ಹಿಂಗೆ ಆ ಹುಡುಗನಿಗೊಂದು 5 ವರ್ಷ. ಒಂದಿನ ನೋಡೋ ತುಂಬ ತುಂಬಿಟ್ಟಿದೆ ಚಿಟ್ಟೆಗಳು, ಆದರೆ ಎಲ್ಲ ಸತ್ತೋಗಿದೆ ಗೊತ್ತಲ್ಲ, ಉಸಿರು ಕಟ್ಟು ಸತ್ತೋಗುತ್ತೆ. ಅದು ಕ್ಯಾಪ್ ಬೇರೆ ಹಾಕ್ಬಿಡ್ತಾ ಇದ್ವಿ, ಕ್ಯಾಪನ್ನೇ ಹಾಕ್ಬಿಡ್ತಾರಲ್ಲ, ಕ್ಯಾಪ್ ಹಾಕಿದ್ರೆ ಸತ್ತೋಗುತ್ತೆ. ಓ, ಆ ಹುಡುಗನಿಗೆ ಏನಾಗುತ್ತೆ, ನಾನು ಚಿಟ್ಟೆ ಹಿಡದೆ ಅದು ಹಿಡಿದಿದ್ದು ಏನಾಯಿತು, ಸತ್ತೋಯ್ತು. ಈ ಚಿಟ್ಟೆ ಹಿಡಿಯೋದು ಬಿಡಬೇಕಿದ್ಮೇಲೆ ಅರ್ಥ ಆಗಲ್ಲ, ಚಿಟ್ಟೆ ಹಿಡಿಯೋ ಕೆಲಸನ ಬಿಡಬೇಕು, ಬೇರೆ ಆಟ ಆಡೋಣಬಿಟ್ಟು ಈ ಹಳ್ಳಿ ಆಟ ಏನಿರುತ್ತೆ ಹೇಳಿ, ಹಳ್ಳಿ ಆಟ ಏನೇನಿರುತ್ತೆ, ಹಳ್ಳಿ ಆಟ ಏನೇನು ಆಡಿದೆ ಪರಿಣ, ಇಲ್ಲಿ ದಾಳು, ಗೋಲಿ, ಬೊಗ್ರಿ, ಹಳ್ಳಿ ಕ್ರಿಕೆಟು, ಕುಂಟೆಬಿಲ್ಲೆ, ಜೋಕಾಲಿ, ಮರಕೋತಿ ಆಟ. ಸೊ ವಾಟ್ ಹೀ ಡಿಡ್ ಈಸ್, ಅವನಿಗೆ ಆ ಸತ್ತ ಇದನ್ನು ನೋಡೋಕ್ಕಾಗದೆ ಈ ಆ ಚಿಟ್ಟೆ ಹಿಡಿಯೋ ಕೆಲಸ ಬಿಟ್ಟು ಇದನ್ನು ಶುರು ಮಾಡ. ಹಾಗೆ ಪ್ರಕೃತಿ ಮಾಡಿ ನೋಡಿದಾಗ ಮುಂದೆ ಬಂದ. ಸೊ ಈ ಜಸ್ಟ್ ಪಾಸ್ಟ್ ಆನ್, ದೆನ್ ಈ ಕತೆ ಹೇಳುವಾಗ ಒಂದು ಸ್ವಲ್ಪ ಸ್ವಾರಸ್ಯ ಇರುತ್ತೆ. ಆದರೆ ಅವರು ಹಳ್ಳಿ ಹುಡುಗ ಅಲ್ಲ, ಹಳ್ಳಿಲಿದ್ದ ಅಷ್ಟೇ, ಆದರೆ ಅವ್ರ ತಂದೆ ತಾಯಿಗಳು ಬೇರೆ ಕಡೆ, ಅದು ಅವನ ತಾತನ ಮನೆ, 5 ವರ್ಷ ಅಲ್ಲೇ ಬೆಳೆದಿದ್ದ. ಮಧ್ಯಮವಾಗಿ ಹುಟ್ಟುವ ಮಕ್ಕಳುಗಳು ಕತೆ ಗೊತ್ತಲ್ಲ ನಿಮಗೆ, 3 ಜನ ಮಕ್ಕಳಿದ್ರೆ ಮೊದಲನೇವರೆಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾರೆ, ಎರಡನೇವರೆಗೂ ಸ್ವಲ್ಪ, ಮೂರನೇ ಲಾಸ್ಟ್ ಎಲ್ಲವರೆಗೂ ಇಂಪಾರ್ಟೆನ್ಸ್ ಕೊಡೋದು. ಈಗ ಒಂದು 30 ವರ್ಷದ 40 ವರ್ಷದ ಕತೆ ಹೇಳ್ತೀನಿ. ಈ ಹುಡುಗ ಮಧ್ಯಮ. ಸೊ ಮೊದಲೇ ಮಗು ಹುಟ್ಟಿತ್ತು, ಇವರು
ಮಧ್ಯಮಲ್ವಾ, ಮೂರನೇ ಮಗುರು ಇದೆ, ನೋಡ್ಕೊಳ್ಳೋದಾಗಿಲ್ವಲ್ಲ ಅಂತ ತಾತಕ್ಕೆ ಬದಲಿಗೆ ಕೇಳಿಸಿ. ಅರ್ಥ ಆಯ್ತಾ? ಲಾಜಿಕ್ ಗೊತ್ತಾಯ್ತಾ? ತಂದೆ ಇಂಜಿನಿಯರು, ಹಾಗೆ ಒಂದು ಸಿಟಿಗೆ ಬಂದ, ಅದ್ರ ಹೆಸರು ಮಂಡ್ಯ ಅಂತ. ಚಿಟ್ಟೆ ಹಿಡಿದಿದ್ದು ಹುಡುಗಿ ಹಳ್ಳಿ ಹೆಸರು ಕೋಡಿಹಳ್ಳಿ ಅಂತ. ಯಾಕೆ ಹೇಳ್ತಿದ್ದೀನಿ ಇದೆಲ್ಲ ಅಂದರೆ, ಕನೆಕ್ಷನ್ ಇದೆ. ಈ ಚಿಟ್ಟೆ ಹಿಡಿದ ಹುಡುಗನಿಗೂ ಮಂಡ್ಯ ಒಂದು ಸಾಧಾರಣ ಸಿಟಿ, ಸಿಟಿ ತಾನೆ ಅದು, ಆವಾಗ ಹಳೆ ಕಾಲದ ಸಿಟಿ, ಕನ್ನಡ ಮೀಡಿಯಂ ಶಾಲೆ ಓದಿದ್ದು. ಆರೋಗ್ಯ ಸರಿ ಇಲ್ಲ, ಆದರೆ ಏನಾಗ್ತದೆ ಅಂದ್ರೆ ಆ 5 ವರ್ಷಗಳ 6 ವರ್ಷಗಳ ಆ ಸೆಪರೇಷನ್ ಏನ್ ಬರ್ತದೆ ತಂದೆ ತಾಯಿಗಳ ಮಧ್ಯೆ, ಆ ಬಾಂಡೇಜ್ ಕಡಿಮೆ. ಅರ್ಥ ಆಯ್ತಾ? ಈಗ ತಾತ ಅಜ್ಜಿಗಳ ಬಾಂಡೇಜ್ ಜಾಸ್ತಿ ಇರ್ತದೆ, ಅದೇ ತಂದೆ ತಾಯಿಗಳ ಮಧ್ಯದ ಬಾಂಡೇಜ್ ಕಡಿಮೆ. ಪರಕೀಯ ಭಾವನೆ ಮಾರ್ಕ್ಸ್ ಕಡಿಮೆ, ಮೊದಲನೇವರು ಫಸ್ಟ್ ರ್ಯಾಂಕ್, ಮೂರನೇವರು ಫಸ್ಟ್ ರ್ಯಾಂಕ್, ಮಧ್ಯದವರು ಪಾಸ್. ಆಲ್ ಗ್ರೇಟ್ ಡಿಫಿಕಲ್ಟಿ. ಹಾಗೆ ಇನ್ನೂ ಒಂದು ಸ್ವಲ್ಪ ದಿವಸಕ್ಕೆ ಅದು ಬೆಂಗಳೂರಿಗೆ ಶಿಫ್ಟ್ ಆಗ್ತದೆ. ಇನ್ನೂ ನೋಡಿ ಹೆಂಗಿರ್ಬೋದು, ಮತ್ತೆ ಯಾವುದೋ ಹಳ್ಳಿಲಿದ್ದವರು ಇಂಡಿಯಾ ಅಥವಾ ಬೆಂಗಳೂರು. ಜಸ್ಟ್ ಇಮ್ಯಾಜಿನ್, ಗೋ ಆನ್ ವಿಜುವಲೈಸ್ ದ ಸ್ಟೋರೀಸ್. ಓಕೆ, ಒಬ್ಬ ಹಳ್ಳಿ, ಹಳ್ಳಿಯಿಂದ ಮಂಡ್ಯ, ಮಂಡ್ಯದಿಂದ ಬೆಂಗಳೂರು, ಎಲ್ಲ ಇಂಗ್ಲೀಷು ಕಾನ್ವೆಂಟ್ಗಳು. ಇನ್ನೇನಾಗುತ್ತೆ ಹೇಳಿ, ಇನ್ನು ಗೋಡೆಗೆ ಹೋದ್ಬಿಡ್ತಾನ. ಒಂದು ಅಕ್ಕಿ ಭಾವನೆ, ಅದು ಅವನು ತಪ್ಪಲ್ಲ, ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳು ಗೊತ್ತಿಲ್ದೇನೋ ಗೊತ್ತಿಲ್ಲದೇನೋ ಮಾಡಿರುತ್ತಂತ. ತಂದೆ ತಾಯಿಗಳ ಹತ್ರ ಹೇಳ್ಕೊಳಕಾಗದೆ ಬೇರೆಯವ್ರ ಹತ್ರ ಒಂಥರ ಏನೋ ಪರಕೀಯ, ಏನ ಪರಿಸ್ಥಿತಿ ಇದು, ಹೀಗೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ನಾನು ನೋಡೋದು ಪಾಸಿಟಿವ್, ನಿಮ್ಗೆ ಅರ್ಥ ಆಗ್ತಾ ಇದೆ ಈಗೆಲ್ಲ ಕತೆ. ಈ ಹುಡುಗ ಪಾಸಿಂಗ್ ಮಾರ್ಕ್ಸ್, ಹಾಗೆ ಹಾಗೆ ಬಂದು 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 ದೇವರ ದಯದಿಂದ ಪಾಸ್ ಆಗ್ತದೆ. ಹಾಗೆ ಹಿ ವಾಸ್ ಅನೇಬಲ್ ಟು ಕನೆಕ್ಟ್ ಟು ಪೀಪಲ್. ಬಟ್ ಇವಾಗ ಯಾವುದೇ ಹಳ್ಳಿಗೆ ವಾಪಸ್ ಹೋದಾಗ ತಿರುಗಾ ಈಸ್ ಟು ಗೆಟ್ ಕನೆಕ್ಟೆಡ್ ವೆರಿ ಮಚ್ ವಿತ್ ದಟ್ ಎನ್ವೈರನ್ಮೆಂಟ್. ಅರ್ಥ ಆಯ್ತಲ್ಲ? ಸೊ ಹೀಗೆ ಅವನು ಮನೇಲಿ ರೈಟ್ ಆಫ್ ಆಯ್ತು ಕತೆ, ಜಮೀನುಗಳು ತಗೊಂಡು ನೋಡ್ಕೊಂಡಿದ್ರು ಅಂತ ಹೇಳಿ. ಅವ್ರಿಗೆ ಇನ್ನೂ ಪ್ರಾಬ್ಲಮ್ ಶುರು ಆಗುತ್ತೆ, ಏನಪ್ಪ ನಮ್ಮ ಜೀವನನೇ ವೇಸ್ಟ್ ವೇಸ್ಟ್ ಅಲ್ಲ ಅಂತ ಯೋಚನೆ ಮಾಡಿಕೊಂಡು ಒಂದಿನ ಕೂತಿದ್ದಾಗ ಅವನ ತೊಳಲಾಟ ನೋಡಿದೆ. ಅವರ ಅಕ್ಕ ಬಂದು ಒಂದು ಧ್ಯಾನ ಹೇಳ್ಕೊಡ್ತಾರೆ, 10 ನಿಮಿಷ ಧ್ಯಾನ. ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಅರ್ಥ ಆಯ್ತು? ಸೊ ಜರ್ನಿ ಏನಾಯಿತು, ಹಳ್ಳಿ ಮಂಡ್ಯ ಬೆಂಗಳೂರು 10th standard ಪಾಸು ಫೇಲ್ ಆಗೋ ಸ್ಟೇಜಲ್ಲಿ ಧ್ಯಾನ ಕಲ್ತ್ಕೊಂಡು. ಅರ್ಥ ಆಯ್ತಾ? 15 ವರ್ಷ ಆಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ, ಬದಲಾವಣೆ ಆಗ್ತದೆ. ಹಾಗೆ ಚಿಟ್ಟೆ ಹಿಡಿಯುವಾಗ, ಚಿಟ್ಟೆ ಸತ್ತು ಹೋಯ್ತು ಅಂದಾಗ